ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಗದೀಶ್ ಶೆಟ್ಟರ್ ರಾಜೀನಾಮೆಯನ್ನ ಕೊಡಲಿದ್ದಾರೆ. ರಾಜೀನಾಮೆ ನೀಡುವುದಕ್ಕೆ ಶಿರಸಿಗೆ ತೆರಳಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಸ್ಪೀಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ನೀಡ್ತೀನಿ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಶಿರಸಿಗೆ ತೆರಳುವ ಮುನ್ನ ಮಾಜಿ ಸಿಎಂ ಶೆಟ್ಟರ್ ಕೊಟ್ಟಿರುವಂತ ಹೇಳಿಕೆ ಇದು. ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಜೀನಾಮೆ ಬಳಿಕ ಆಪ್ತರ ಜೊತೆ ಚರ್ಚಿಸಿ ತಮ್ಮ ಮುಂದಿನ ನಿರ್ಧಾರ ಏನು ಅನ್ನೋದನ್ನ ಅವರು ಪ್ರಕಟ ಮಾಡಲಿದ್ದಾರೆ. ನಿನ್ನೆ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪಿಸಿದ್ರು. ಬಿಜೆಪಿಯ ಹೈಕಮಾಂಡ್ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಸಿಡಿದೆದ್ದಿದ್ರು. ಈಗಾಗಲೇ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವ ಹಾಗೆ ಶಾಸಕ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದು ಖಚಿತ, ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ, ಹಿಂದೆ ಸರಿಯೋದಿಲ್ಲ, ಸೌಜನ್ಯವಿಲ್ಲ, ಹಿರಿಯರ ಅರನ್ನ ಕಟ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಹಿರಿಯರಿಗೆ ಗೌರವ ಕೊಡದೇ ಇರೋದು ಅವರಿಗೆ ಬೇಜಾರಾಗಿದೆ. ಬಿಜೆಪಿ ಮುಖಂಡರಿಗೆ ಹಿರಿಯರ ಜೊತೆ ಮಾತನಾಡುವ ಸೌಜನ್ಯವಿಲ್ಲ, ಹಿರಿಯರನ್ನ ಕಟ್ಟಿ ಹಾಕುವ ಪ್ರಯತ್ನಗಳು ನಡೀತಾ ಇದೆ ಬಿಜೆಪಿಯಲ್ಲಿ ಅಂತ ನೇರವಾದ ಆರೋಪವನ್ನು ಕೂಡ ಮಾಡಿದ್ದಾರೆ. ಲಿಂಗಾಯತ ನಾಯಕರನ್ನ ಮುಗಿಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಶಿರಸಿಗೆ ತೆರಳುವ ಮುನ್ನ ಮಾಜಿ ಸಿಎಂ ಶೆಟ್ಟರ್ ಕೊಟ್ಟಿರುವಂತಹ ಹೇಳಿಕೆ ಇದು. ಸಾಕಷ್ಟು ಅಸಮಾಧಾನವನ್ನ ಅವರು ಹೊರಹಾಕಿದ್ದಾರೆ. ಇನ್ನು ನಿನ್ನೆಯೇ ಕೂಡ ಹೇಳಿದ್ರು, ನಾನು ಚುನಾವಣೆಯನ್ನು ನಿಲ್ಲೋದು ಖಚಿತ, ಆದರೆ ಎಲ್ಲಿ ಅಂದ್ರೆ ಪಕ್ಷೇತರವಾಗಿ ನಿಲ್ತೀನೋ ಅಥವಾ ಬೇರೆ ಪಕ್ಷದಿಂದ ನಿಲ್ತಾರೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವರು ನಿರ್ಧಾರವನ್ನ ಪ್ರಕಟ ಮಾಡಿಲ್ಲ. ರಾಜೀನಾಮೆಯನ್ನ ಸಲ್ಲಿಸಿದ ನಂತರ ತಮ್ಮ ತೀರ್ಮಾನ ಏನು ಅನ್ನೋದನ್ನ ಅವರು ಪ್ರಕಟ ಮಾಡಲಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಹಿತೈಷಿಗಳ ಜೊತೆ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಪ್ತರು ಬೆಂಬಲಿಗರ ಜೊತೆ ಚರ್ಚಿಸಿ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ಮುಖಂಡರು ಯಾರೂ ಕೂಡ ಸಂಪರ್ಕಿಸಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೂ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ ಆಫರ್ ಬಂದಿದೆ ಅನ್ನೋದನ್ನ ಇಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಹಿತೈಷಿಗಳ ಜೊತೆ ಚರ್ಚಿಸ್ತೀರಿ, ಚರ್ಚೆ ಮಾಡಿದ ನಂತರ ತಮ್ಮ ತೀರ್ಮಾನವನ್ನ ತೆಗೆದುಕೊಳ್ಳುವುದಾಗಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಈಗಾಗಲೇ ರಾಜೀನಾಮೆಯನ್ನು ಕೊಡೋದಕ್ಕೆ ಅವರು ಶಿರಸಿಗೆ ತೆರಳ್ತಾ ಇದ್ದಾರೆ. ಶಿರಸಿಗೆ ತೆರಳುವ ಮುಂಚೆ ಅವರು ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ. ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಮತ್ತು ಪಕ್ಷಕ್ಕೂ ಸಹಿತ ನಮ್ಮ ರಾಜ್ಯಾಧ್ಯಕ್ಷರಿಗೆ ಪಕ್ಷಕ್ಕೂ ರಾಜೀನಾಮೆ ಕಳಿಸಿಕೊಡ್ತಾ ಇದ್ದೇನೆ. ಆ ಹಿನ್ನೆಲೆ ಇಟ್ಕೊಂಡು ಮುಂದೆ ಮತ್ತೆ ವಾಪಸ್ ಬಂದಮೇಲೆ ನಮ್ಮ ಹಿತೈಷಿಗಳ ಮತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಒಂದು ಮುಂದಿನ ಹೆಜ್ಜೆ ಮತ್ತು ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡುವುದು ನಿಶ್ಚಿತ. ಆ ಹಿನ್ನೆಲೆಯಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡ್ತಾ ಇದ್ದೇನೆ. ಮೊಟ್ಟ ಮೊದಲು ಈ ಒಂದು ಶಾಸಕ ಸ್ಥಾನಕ್ಕೆ ಮತ್ತು ಪಕ್ಷದ ಪ್ರಾಥಮಿಕ ಸದಸ್ಯರಿಗೆ ರಾಜೀನಾಮೆ ಕೊಟ್ಟಿಲ್ಲ, ನಡೆಯುವುದಿಲ್ಲ, ಮತ್ತೆ ಏನಾದರೂ ಕೊನೆಯ ವಿಸ್ಮಯ ನಡೆದ್ರು ಅದಕ್ಕೆ ನಂದು ಮುಂದೆ ಒಂದು ಹೆಜ್ಜೆ ಇಟ್ಬಿಟ್ಟಿದೆ. ಇನ್ ಮತ್ತೆ ಹಿಂದೆ ಸರಿ ಇಲ್ಲ ಹೇಳ್ತಿರ್ಲಿಲ್ಲ ನಾನು, ಯಾಕಂದ್ರೆ ಇನ್ನು ಕೆಲವೊಂದು ಸಮಾಲೋಚನೆ ಮಾಡುವುದವೆ ಮಾತಾಡಿಕೊಂಡು ಮತ್ತೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ನಿಶ್ಚಿತ. ನೋಡ್ರಿ ಎಲ್ಲ ಅದಕ್ಕಾಗಿ ನಮ್ಮ ಎಲ್ಲಾ ಹಿತೈಷಿಗಳ ಜೊತೆ ಸಮಾಲೋಚನೆ ಮಾಡಿಕೊಂಡು ಯಾವ್ದಾದ್ರೂ ಯೋಗ್ಯ ಅನ್ನುವಂಥದ್ದು ನಿರ್ಧಾರಕ್ಕೆ ನಾನು ಬರ್ತೇನೆ. ವ್ಯವಸ್ಥಿತವಾಗಿ ಲಿಂಗಾಯತ ಸಮುದಾಯವನ್ನೇ ತುಳಿಯುವಂತ ಟಾರ್ಗೆಟ್ ಮಾಡಿದ್ದಾರೆ, ಅದನ್ನ ಅದೇ ರೀತಿ ಅರ್ಥ ಆಗ್ತದೆ ಅಷ್ಟೇ. ಸರ್ ಕಾಂಗ್ರೆಸ್ ಸೇರ್ತೀರಿ, ಬೇರೆ ಬೇರೆ ಲಿಂಗಾಯತ ಉಪಜಾತಿಗಳು ಇರ್ಬೋದು ಎಲ್ಲರ ಮಟ್ಟಿಗೆ ತಗೊಂಡು ಹೋಗ್ಲಿಕ್ಕೆ ನೋಡ್ರಿ, ನಾನು ಯಾವಾಗಲೂ ಎಲ್ಲ ಸಮಾಜ ಜೊತೆ ಸಮಾನವಾಗಿ ನೋಡ್ಕೊಂಡು ಬಂದಿದ್ದೇನೆ. ಅಲ್ಲಿ ಯಾವುದೇ ಕಮ್ಯುನಿಟಿ ಇರಲಿ ಎಲ್ಲರಿಗೆ ಸಮಾನವಾಗಿ ಕಂಡು ಬಂದಂತ ಒಬ್ಬ ಜನಪ್ರತಿನಿಧಿ. ಸರಿ, ಹೀಗಾಗಿ ಪ್ರತಿ ವಿಷಯ ಪ್ರತಿ ಇಲೆಕ್ಷನ್ ಅಲ್ಲಿ 25,000 ಇದ್ದಿದ್ದು ಬರ್ಲಿಕ್ಕೆ ಕಾರಣ ಅದೇ. ಯಾವುದೇ ಸಮಾಜ ತೆಗೆದುಕೊಡ್ರಿ, ಎಲ್ಲರೂ ಸಹಿತ ನನಗೆ ಬೆಂಬಲ ಕೊಡುವ ಬಂದಿದ್ದಾರೆ. ಎಷ್ಟು ಜನ ನಿಮ್ಗೆ ಸಂಪರ್ಕದಾಗ ಇದಾರೆ ಸರ್? ಕರೆದಿಲ್ಲ ಇವತ್ತು ನಮ್ಮ ಅಷ್ಟಿಗೆ ಅವರು ಬಂದಿದ್ದಾರೆ, ತಗೊಂಡಪ್ಪ ಅಷ್ಟಿಗೆ ಅವರು ಎಲ್ಲರು ಬೇಜಾರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಟ್ಲೀಸ್ಟ್ ಅವರಿಗೆ ಕರೆದು ಮಾತಾಡುವಂತ ಒಂದು ಸೂಚನೆ ಇಲ್ಲ. ಯಾರು
ಬಿಜೆಪಿ ಬಿಡು ನಮ್ಮ ಶಾಸಕ